ಒಂದಾದರೂ ಒಂದು ವಸ್ತು ನಮಗೆ ಬೇಕೇ ಬೇಕು ಹೊಸದಾಗಿ ತಗೊಂಡ್ರೆ ಇಲ್ಲಾಂದರೆ ವಿ ರಿಕ್ವೈರ್ ಆಲ್ ದ ಥಿಂಗ್ಸ್ ಇನ್ ಅವರ್ ಡೈಲಿ ಲೈಫ್ ಇಸ್ಟ್ ಇಟ್ ಸೊ ಅದೆಲ್ಲ ಸ್ಯಾಟಿಸ್ಫೈ ಮಾಡೋವಂಥದ್ದು ಯಾವುದು ಕನ್ಸ್ಯೂಮರ್ ಗೂಡ್ಸ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ಕನ್ಸ್ಯೂಮರ್ ಹಾಗಾಗಿ ನಾವೇನು ಹೇಳ್ತೀವಿ ಕನ್ಸ್ಯೂಮರ್ ಗೂಡ್ಸ್ ಮೀನ್ಸ್ ಇಟ್ ವಿಲ್ ಸ್ಯಾಟಿಸ್ಫೈ ದ ವಾಂಟ್ ಆಫ್ ಎ ಕನ್ಸ್ಯೂಮರ್ ಡೈರೆಕ್ಟ್ಲಿ ಹಾಗಾಗಿ ಇಟ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಟೈಪ್ ಆಫ್ ಡಿಮ್ಯಾಂಡ್ ವಿಚ್ ಟೈಪ್ ಆಫ್ ಡಿಮ್ಯಾಂಡ್ ಎಸ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ಡೈರೆಕ್ಟ್ ಡಿಮ್ಯಾಂಡ್ ಡೈರೆಕ್ಟಾಗಿ ನಾವೇ ಡಿಮ್ಯಾಂಡ್ ಮಾಡಿಬಿಡ್ತೀವಿ ಅಲ್ವಾ ಇಫ್ ಇಟ್ ಈಸ್ ಅ ಫೆಸ್ಟಿವಲ್ ಸೀಸನ್ ಸೊ ಇಫ್ ಐ ವಾಂಟ್ ಟು ಪರ್ಚೇಸ್ ಕ್ಲಾತ್ಸ್ ವಾಟ್ ಡು ಐ ಡೂ ಐಲ್ ಗೋ ಟು ದ ಕ್ಲಾತ್ ಶಾಪ್ ಆ್ಯಂಡ್ ಐ ವಿಲ್ ಪರ್ಚೇಸ್ ಇಟ್ ಆ್ಯಂಡ್ ಐ ವಿಲ್ ವೇರ್ ಇಟ್ ಇಸ್ಟ್ ವಿ ವಿಲ್ ಬಿ ಯೂಸಿಂಗ್ ಇಟ್ ಸೊ ದಟ್ ಈಸ್ ನೋನ್ ಆಸ್ ವಾಟ್ ಎ ಕನ್ಸ್ಯೂಮರ್ ಗೂಡ್ಸ್ ಆರ್ ಇನ್ ಗ್ರೇಟ್ ಡಿಮ್ಯಾಂಡ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ದ ವಾಂಟ್ಸ್ ಆಫ್ ಎ ಕನ್ಸ್ಯೂಮರ್ ಡೈರೆಕ್ಟ್ಲಿ ಎನ್ಸ್ ಇಟ್ಸ್ ಹ್ಯಾವಿಂಗ್ ಅ ಡೈರೆಕ್ಟ್ ಡಿಮ್ಯಾಂಡ್ ವಿ ಕ್ಯಾನ್ ಸಿ ಓಕೆ ವೆರ್ ಆಸ್ ಕ್ಯಾಪಿಟಲ್ ಗೂಡ್ಸ್ ಇಫ್ ಯು ಟೇಕ್ ಕ್ಯಾಪಿಟಲ್ ಗೂಡ್ಸ್ ಸ್ಯಾಟಿಸ್ಫೈ ರೈಟ್ ಕ್ಯಾಪಿಟಲ್ ಗೂಡ್ಸ್ ಓಕೆ ಕ್ಯಾಪಿಟಲ್ ಗೂಡ್ಸ್ ಸ್ಯಾಟಿಸ್ಫೈ ದ ಹ್ಯೂಮನ್ ವಾಂಟ್ಸ್ ಇನ್ಡೈರೆಕ್ಟ್ಲಿ ಹ್ಯೂಮನ್ ವಾಂಟ್ಸನ್ನು ಇಂಡೈರೆಕ್ಟಾಗಿ ಸ್ಯಾಟಿಸ್ಫೈ ಮಾಡುತ್ತೆ ಅಲ್ವಾ ಸೊ ಸಚ್ ಗೂಡ್ಸ್ ಹ್ಯಾವ್ ಅ ಡಿರೈವ್ಡ್ ಡಿಮ್ಯಾಂಡ್ ಅಂದರೆ ನಾವು ಅವಾಗಲೇ ತಿಳ್ಕೊಂಡಂಗೆ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಯಾರು ಯೂಸ್ ಮಾಡ್ತಾರೆ ಕಂಪನೀಸಿಗೆ ಬೇಕು ಪ್ರೊಡಕ್ಷನ್ ಯೂನಿಟಲ್ಲಿ ಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ಅದರಲ್ಲಿ ಏನು ಬರುತ್ತೆ ಎಕ್ಸಾಂಪಲ್ಸ್ ಮೆಷಿನ್ಸ್ ಇರ್ಬೋದು ಟೂಲ್ಸ್ ಇರ್ಬೋದು ಎಕ್ವಿಪ್ಮೆಂಟ್ಸ್ ಇರ್ಬೋದು ಇಂಪ್ಲಿಮೆಂಟ್ಸ್ ಇರ್ಬೋದು ಅಲ್ವಾ ಅದೇ ನಮಗೆ ಡೈಲಿ ಲೈಫಲ್ಲಿ ಬೇಕಾಗಿಲ್ಲಪ್ಪ ನಮಗೆ ಪ್ರತಿದಿನ ಜೀವನದಲ್ಲಿ ಬೇಕಾ ನಮಗೆ ಲೈಫಲ್ಲಿ ಬೇಕಾ ಬೇಡ ಹಾಗಾಗಿ ನಾವು ಇಂಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೋತಿದ್ದೀವಿ ಈಗ ಏನು ನಾನು ಪ್ರಾಡಕ್ಟ್ ಹೇಳಿದೆ ಕ್ಲಾತ್ಸ್ ಅಂತ ಹೇಳಿದೆ ಕ್ಲಾತ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಪ್ರೊಡಕ್ಷನ್ ಯೂನಿಟ್ ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಟೆಕ್ಸ್ಟೈಲ್ ಮಿಲ್ ಆರ್ ವಾಟ್ ವಿ ಕಾಲ್ ಅಪರಲ್ಸ್ ಇಂಡಸ್ಟ್ರಿ ಸೊ ದೇ ರಿಕ್ವೈರ್ ದ ಮೆಷಿನ್ಸ್ ದೇರ್ ಇಸ್ಟ್ ಇಟ್ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಬೈ ದೋಸ್ ಟೆಕ್ಸ್ಟೈಲ್ ಮಿಲ್ಸ್ ಆರ್ ಕಂಪನೀಸ್ ಇಸ್ಟ್ ಇಟ್ ಸೊ ವಾಟ್ ಡು ದೇ ಡೂ ದೇಲ್ ಮೇಕ್ ಅ ಯೂಸ್ ಆಫ್ ದೀಸ್ ಡಿಫ್ರೆಂಟ್ ಮೆಷಿನ್ಸ್ ಆ್ಯಂಡ್ ದೇ ವಿಲ್ ಮ್ಯಾನುಫ್ಯಾಕ್ಚರ್ ಇಟ್ ಸೊ ಅದು ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಾಗಿರೋಂಥ ಕ್ಲಾತ್ಸನ್ನು ನಾವು ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಈವನ್ ವಿ ಆರ್ ಗೋಯಿಂಗ್ ಟು ಡಿಪೆಂಡ್ ಆನ್ ದಿಸ್ ಕ್ಯಾಪಿಟಲ್ ಗೂಡ್ಸ್ ಇಂಡೈರೆಕ್ಟ್ಲಿ ಯಾಕಂದ್ರೆ ಅಲ್ಲಿದ್ರೆ ತಾನೇ ನಮಗೆ ಫರ್ದರ್ ಪ್ರೋಸೆಸ್ ಆಗಿಬಿಟ್ಟು ಕ್ಲಾತ್ಸ್ ಬರೋದು ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಡಿರೈವ್ಡ್ ಡಿಮ್ಯಾಂಡ್ ಇರುತ್ತೆ ಓಕೆ ಸೊ ಹಾಗಾಗಿ ಏನು ಹೇಳ್ಬೋದು ಕ್ಯಾಪಿಟಲ್ ಗೂಡ್ಸ್ ಸ್ಯಾಟಿಸ್ಫೈ ದ ಹ್ಯೂಮನ್ ವಾಂಟ್ಸ್ ಇಂಡೈರೆಕ್ಟ್ಲಿ ಸೊ ಸಚ್ ಗೂಡ್ಸ್ ಆರ್ ಹ್ಯಾವಿಂಗ್ ವಾಟ್ ಡಿರೈವ್ಡ್ ಡಿಮ್ಯಾಂಡ್ ವಿ ಕ್ಯಾನ್ ಸೇ ಓಕೆ ದಟ್ ಈಸ್ ದ ಫಸ್ಟ್ ಡಿಫ್ರೆನ್ಸ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಇಫ್ ಯು ನೋಟ್ ಡೌನ್ ಯುವರ್ ವಿ ಕ್ಯಾನ್ ಹ್ಯಾವ್ ದ ಡಿಫ್ರೆನ್ಸ್ ಲೈಕ್ ದಿಸ್ Consumption goods, or we can say consumer goods, any word you can use, but in the question what they'll be giving, no, that word only you have to use. Okay, here I've taken consumer goods, so I'll be writing that. Consumer goods do not promote production capacity. Do not promote production capacity. Whereas capital goods help in rising production capacity. Capital goods helps in rising means what? Increasing, okay? Rising the production capacity. So what's the point here? Consumer goods do not promote production capacity. Production capacity ಜಾಸ್ತಿ ಆಗೋ ಹಾಗೆ ಹೆಲ್ಪ್ ಮಾಡೋದಿಲ್ಲ ಅಲ್ವಾ ಯಾವುದು ಕನ್ಸ್ಯೂಮರ್ ಗೂಡ್ಸ್ ಯಾಕಂದರೆ ನಾವು ಕನ್ಸ್ಯೂಮರ್ಸ್ ಏನು ಮಾಡ್ತೀವಿ ಏನು ಪ್ರಾಡಕ್ಟ್ಸ್ ಫೈನಲ್ ಗೂಡ್ಸ್ ಅದು ಕನ್ಸ್ಯೂಮರ್ ಗೂಡ್ಸ್ ಇದೆ ಅದು ನಾವು ಪರ್ಚೇಸ್ ಮಾಡ್ತೀವಿ ಅಷ್ಟೇ ಅಲ್ವಾ ಕ್ಲಾತ್ಸ್ ಇರ್ಬೋದು ಆರ್ ಎಲ್ಸ್ ಇಫ್ ಯು ಟೇಕ್ ಮೊಬೈಲ್ಸ್ ಮೊಬೈಲ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಸರ್ವೀಸ್ ಆಫ್ ದ್ಯಾಟ್
ಸೊ ಇದೆಲ್ಲ ಏನು ರೆಡಿಲಿ ಅವೈಲೇಬಲ್ ಗೂಡ್ಸ್ ಇದೆ ನಾವು ಪರ್ಚೇಸ್ ಮಾಡ್ತೀವಿ ಅಷ್ಟೇ ಪ್ರೊಡಕ್ಷನ್ ಕೆಪಾಸಿಟಿ ಹೆಚ್ಚಿಗೆ ಮಾಡೋಂಗೆ ಏನಾದ್ರು ನಾವು ಸಹಾಯ ಮಾಡಲಿಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ನಾವಿನ್ನೂ ಗೂಡ್ಸ್ನ ಜಾಸ್ತಿ ಪರ್ಚೇಸ್ ಮಾಡಿದಷ್ಟು ಕೂಡ ಪ್ರೊಡಕ್ಷನ್ ಮಾಡೋ ಅಂತ ಪ್ಲಾನ್ ಜಾಸ್ತಿ ಆಗುತ್ತೆ ಹೊರತು ನಾವೇನು ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗೋ ಹಂಗೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾವೇನು ಹೇಳ್ತೀವಿ ಕನ್ಸ್ಯೂಮರ್ ಗೂಡ್ಸ್ ಡು ನಾಟ್ ಪ್ರಮೋಟ್ ಪ್ರೊಡಕ್ಷನ್ ಕೆಪಾಸಿಟಿ ಜಸ್ಟ್ ಐ ಕ್ಯಾನ್ ಪರ್ಚೇಸ್ ಅ ಪ್ರಾಡಕ್ಟ್ ವಿಚ್ ಈಸ್ ಅವೈಲಬಲ್ ಇನ್ ಅ ಮಾರ್ಕೆಟ್ ಆ್ಯಂಡ್ ಐ ಕ್ಯಾನ್ ಮೇಕ್ ಅ ಯೂಸ್ ಆಫ್ ಇಟ್ ಐ ಕ್ಯಾನ್ ಗೆಟ್ ಅ ಸ್ಯಾಟಿಸ್ಫ್ಯಾಕ್ಷನ್ ಔಟ್ ಆಫ್ ದ್ಯಾಟ್ ಬೈ ಪೇಯಿಂಗ್ ಸರ್ಟನ್ ಅಮೌಂಟ್ ಫಾರ್ ದ ಪ್ರೈಸ್ ಇಸ್ ಇಟ್ ಬಟ್ ವೇರ್ ಆಸ್ ಕ್ಯಾಪಿಟಲ್ ಗೂಡ್ಸ್ ಹೆಲ್ಪ್ಸ್ ಇನ್ ರೈಸಿಂಗ್ ದ ಪ್ರೊಡಕ್ಷನ್ ಕೆಪಾಸಿಟಿ ರೈಸಿಂಗ್ ಮೀನ್ಸ್ ವಾಟ್ ಇಯರ್ ಇನ್ಕ್ರೀಸಿಂಗ್ ಅಲ್ವಾ ಸೊ ರೈಸಿಂಗ್ ಅಂದರೆ ಏನಿಲ್ಲ ಅರ್ಥ ಇನ್ಕ್ರೀಸಿಂಗ್ ರೈಸಿಂಗ್ ಅಂತ ನಾನು ಬರಿಬೋದು ಇಲ್ಲ ಇನ್ಕ್ರೀಸಿಂಗ್ ಅಂತ ನಾನು ಹೇಳ್ಬೋದು ಸೊ ಪ್ರೊಡಕ್ಷನ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಯಾವುದು ಕ್ಯಾಪಿಟಲ್ ಗೂಡ್ಸ್ ಹಾಗಾಗಿ ಏನು ಹೇಳ್ತೀವಿ ಕ್ಯಾಪಿಟಲ್ ಗೂಡ್ಸ್ ಕ್ಯಾನ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಕೆಪಾಸಿಟಿ ಹೌದು ನಾವು ಹೇಳ್ತೀವಿ ಪ್ರೊಡಕ್ಷನ್ ಪ್ರೋಸೆಸ್ ಆಗಬೇಕು ಅಂದರೆ ಏನು ಬೇಕು ನಮಗಲ್ಲಿ ರಾ ಮೆಟೀರಿಯಲ್ಸ್ ಬೇಕು ಲೇಬರ್ ಸರ್ವೀಸ್ ಬೇಕು ಅಂದರೆ ಹ್ಯೂಮನ್ ರಿಸೋರ್ಸ್ ಸರ್ವೀಸ್ ಇಸ್ ಆಲ್ಸೋ ನೀಡೆಡ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಐ ರಿಕ್ವೈರ್ ವಾಟ್ ಮೆಷೀನ್ಸ್ ದೆನ್ ಸರ್ಟನ್ ಎಕ್ವಿಪ್ಮೆಂಟ್ಸ್ ಇಸ್ನೇ ದೆನ್ ವಿ ರಿಕ್ವೈರ್ ವಾಟ್ ಟೂಲ್ಸ್ ಎಕ್ಸೆಟ್ರಾ ಸೊ ಇದೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು ಗೂಡ್ಸ್ನ ಒಂದು ಕಂಪನಿ ಅಥವಾ ಫರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಥವಾ ಪ್ರೊಡಕ್ಷನ್ ಯೂನಿಟ್ ಅಂತ ಏನು ಹೇಳ್ತೀವಿ ಆ ಕಂಪನಿ ಜಾಸ್ತಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಏನು ಹೇಳ್ಬೋದು ನಾವು ಬೈ ಯೂಸಿಂಗ್ ದ ಕ್ಯಾಪಿಟಲ್ ಗೂಡ್ಸ್ ದ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ಅ ಫರ್ಮ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಆರ್ ಯು ಕ್ಯಾನ್ ಸೇ ದ್ಯಾಟ್ ಕ್ಯಾಪಿಟಲ್ ಗೂಡ್ಸ್ ಹೆಲ್ಪ್ಸ್ ಇನ್ ರೈಸಿಂಗ್ ದ ಪ್ರೊಡಕ್ಷನ್ ಕೆಪಾಸಿಟಿ ಓಕೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ದೆನ್ ಲೆಟ್ ಮೀ ನೋಟ್ ಡೌನ್ ದ ನೆಕ್ಸ್ಟ್ ಪಾಯಿಂಟ್ ಇಯರ್ most of the consumption goods have limited expected life most of the consumption goods have limited expected life whereas capital goods generally have an expected life of more than 1 year capital goods have generally let us write generally have an expected year general ak tagondre generally have an expected year more than 1 year more than 1 year expected life more than 1 year okay so ಇಲ್ಲಿ consumer goods ಅಂದ್ರೆ ಏನಾಗುತ್ತೆ most of the consumption goods have or consumer goods have a limited expected life ನಾವೇನು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಲ್ವಾ ಅದರ ಎಕ್ಸ್ಪೆಕ್ಟೆಡ್ ಲೈಫ್ ಏನು ಕಡಿಮೆ ಇರುತ್ತೆ ಹಾಗಾಗಿ ನಾವು ಇದು ಲೆಸ್ ಡ್ಯೂರಬಿಲಿಟಿ ಅಂತ ಹೇಳಿದ್ವಿ ವೆನ್ ಕಂಪೇರ್ ಟು ದ ಕ್ಯಾಪಿಟಲ್ ಗೂಡ್ಸ್ ಕ್ಯಾಪಿಟಲ್ ಗೂಡ್ಸ್ ನೋಡಿದ್ರೆ ದೇ ಆರ್ ಮೋರ್ ಡ್ಯೂರಬಲ್ ಇನ್ ಫೀಚರ್ ಆರ್ ಮೋರ್ ಡ್ಯೂರಬಲ್ ಇನ್ ಕ್ಯಾರೆಕ್ಟರ್ ಓತಾನೆ ಬಟ್ ಇದೇನಪ್ಪ ಅಂದರೆ ಬಾಳಿಕೆ ಬರೋವಂಥದ್ದು ಸ್ವಲ್ಪ ಕಡಿಮೆ ಆಗಿರುತ್ತೆ ಎಕ್ಸ್ಪೆಕ್ಟೆಡ್ ಲೈಫ್ ಆರ್ ಡ್ಯೂರಬಿಲಿಟಿ ಕನ್ಸ್ಯೂಮರ್ ಗೂಡ್ಸು ಕಡಿಮೆನೆ ಬಟ್ ಕ್ಯಾಪಿಟಲ್ ಗೂಡ್ಸ್ ಏನಾಗುತ್ತೆ ಕ್ಯಾಪಿಟಲ್ ಗೂಡ್ಸ್ ಜನರಲಿ ಹ್ಯಾವ್ ಆನ್ ಎಕ್ಸ್ಪೆಕ್ಟೆಡ್ ಲೈಫ್ ಮೋರ್ ದ್ಯಾನ್ 1 year ಅದ್ರ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಮೀನಿಂಗಲ್ಲೇ ಅರ್ಥ ಆಯ್ತಲ್ವ ನಮಗೆ ಸೊ ಹಾಗಾಗಿ ಅದು ಎಕ್ಸ್ಪೆಕ್ಟೆಡ್ ಲೈಫ್ ಎಷ್ಟಿರ್ಬೋದು ಇಟ್ ವಿಲ್ ಬಿ ಮೋರ್ ದ್ಯಾನ್ 1 year ವಿ ಕ್ಯಾನ್ ಸೀ ಓಕೆ ಆ್ಯಂಡ್ ಲೆಟರ್ಸ್ ನೋ ದ ಲಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್
कैपिटल गुड्स. Let us note down the examples for this now. Okay. Examples of consumption goods are food items, then clothing, then mobile phones, etc. Okay, whereas for capital goods we can have examples like this. Examples for capital goods are machinery, then tools, etc. Okay, so these are the few of the examples. So examples tagondanavili, examples for consumer goods are what? Food, clothing, mobile phones, etc. So idella example a consider madabodu. Okay, andre it is demanded by a consumer directly and it is going to satisfy our want directly. See, hence it's having what type of demand? Direct demand. Whereas capital goods examples you can include machines, tools, equipments, implements, etc. alva? So adenagutte andre it's having a derived demand. For example, if you take truck, okay, so adenappa andre it is a having a derived demand. Whenever there is a necessity, we will make a use of it, isn't it? So company makes a use of that truck. That is a capital good, isn't it? So these are the differences between the consumer goods and a capital goods. These consumer goods and capital goods are the different types of final goods we can take. Once you classify the final goods, we can have a two categories or two types. One is consumer goods, or also known as what? Consumption goods. And another one is capital goods. Okay, so in today's class we have understood the meaning of final goods. What do we mean by final goods? Final goods means those goods which do not undergo further transformation in the production process can be called as final goods. And even we came across certain features like the final goods are used finally. Okay, then it is included in both national and domestic income. Okay, then it's having a direct demand because it's going to satisfy the want directly. Then these goods are used by the final users directly. Then it has crossed, or we can say final goods have crossed the production boundary. And you can have few of the examples like car, TV, okay, then you can have mobile, etc. as an example of final goods, isn't it? Then after that we came to know that we can classify this final goods into two categories. One is consumer goods and capital goods. So what do we mean by consumer goods? Consumer goods means these are the goods which includes like food, clothing, services like recreation, etc., which are purchased by the consumers and used by the final or ultimate consumers, we can say. Okay, then what do we mean by capital goods? These goods are of durable character and it includes machines, tools, equipments, implements which will be used in the production process. And even we have noted down the five differences between the consumer goods and capital goods. Okay, so this is about today's class. Further, I'll continue in the next class. Thank you.